ನಟ ದರ್ಶನ್ ಮಧ್ಯಂತರ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆಗೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಕಾಕಿಪಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಹಾಗಾದ್ರೆ ಪೊಲೀಸರು ಯಾವ್ಯಾವ ಅಂಶಗಳ ಮೇಲೆ ಮೇಲ್ಮನವಿ ಸಲ್ಲಿಸಲಿದ್ದಾರೆ ಅನ್ನೋದು ಸಾಕಷ್ಟು ಜನರಲ್ಲಿ ಕಾಡ್ತಿರೋ ಪ್ರಶ್ನೆ. ಉತ್ತರ ಇಲ್ಲಿದೆ ನೋಡಿ. ಮಧ್ಯಂತರ ಬೇಲ್ ವಿರೋಧಿಸಿ ಮೇಲ್ಮನವಿ, ದರ್ಶನ್ ವಿರುದ್ಧ ಸುಪ್ರೀಂಗೆ ಅರ್ಜಿ ತಯಾರಿ. ಬೆನ್ನು ನೋವಿನ ಕಾರಣದಿಂದ ಮಧ್ಯಂತರ ಜಾಮೀನು ಪಡೆದಿರೋ ಕೊಲೆ ಆರೋಪಿ ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಇದರ ನಡುವೆ ದರ್ಶನ್ಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ. ಮಧ್ಯಂತರ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡೋಕೆ ಪೊಲೀಸರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮುಂದಿನ ವಾರದ ಆರಂಭದಲ್ಲೇ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ವಿಚಾರಣೆ ವೇಳೆ ಎಸ್ಪಿಪಿ ವಾದಿಸಿದ್ದ ಅಂಶಗಳ ಮೇಲೆ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ ಇದೆ. ಪ್ರಮುಖವಾಗಿ ಮೆಡಿಕಲ್ ಬೋರ್ಡ್ ಬಗ್ಗೆ ವಾದಿಸಿದ್ದ ಎಸ್ಪಿಪಿ ಮೆಡಿಕಲ್ ಬೋರ್ಡ್ ಮೂಲಕ ಸೆಕೆಂಡ್ ಒಪಿನಿಯನ್ ಪಡೆಯುವ ಬಗ್ಗೆ ವಾದಿಸಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಬೇಕು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬೇಡ ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇದೇ ಅಂಶಗಳನ್ನ ಇಟ್ಕೊಂಡು ಹೈಕೋರ್ಟ್ ಆದೇಶಕ್ಕೆ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದ ಸಂಪೂರ್ಣ ಫೈಲ್ ತರ್ಜುಮೆ ಮಾಡುತ್ತಿದ್ದು ಕೇಸ್ ಫೈಲ್ ಚಾರ್ಜ್ಶೀಟ್ ಅನುವಾದದ ಬಳಿಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದ ಹಾಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಜೊತೆಗೂ ಚರ್ಚೆ ನಡೆಸಿದ್ದಾರೆ. ಒಟ್ಟಲ್ಲಿ ನಟ ದರ್ಶನ್ ಮಧ್ಯಂತರ ಜಾಮೀನನ್ನು ಪ್ರಶ್ನೆ ಮಾಡಿ ಮೇಲ್ಮನೆ ಸಲ್ಲಿಕೆ ಮಾಡೋಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಕೆ ಮಾಡುವಂಥ ದಾಖಲೆಗಳಾಗಿರ್ಬೋದು ಮತ್ತು ರಿಪೋರ್ಟ್ ತರ್ಜುಮೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ನಡೀತಾ ಇರುವಂಥದ್ದು. ಆದರೆ ನಟ ದರ್ಶನ್ಗೆ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಮೇಲ್ಮನೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಕೂಡ ಆ ಬಗ್ಗೆ ಈಗ ತಲೆ ಕೆಡಿಸ್ಕೊಂಡಿರುವಂಥ ನಟ ದರ್ಶನ್ ಈಗ ವಕೀಲರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಏರಿಯಾ ದೊಡ್ಡ ಯಜಮಾನರು ಅನ್ನೋ ಹೆಸರು ಪಡೆದ ನೆಟ್ಕಲಪ್ಪ ಅವರ ಹೆಸರಿರೋ ಸರ್ಕಲ್. ಆದರೆ ಪಾಲಿಕೆ ಮಾಡಿರೋ ಎಡವಟ್ಟಿನಿಂದ ಇಲ್ಲಿ ಜನ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಬಸ್ ಇಲ್ಲದೆ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ರಸ್ತೆಯಲ್ಲಿ ಮಧ್ಯೆ ಮಧ್ಯೆ ಗುಂಡಿಗಳು, ಅಭಿವೃದ್ಧಿ ಹೆಸರಿನಲ್ಲಿ ಕುಂಟುತ್ತಾ ನಡೆಯುತ್ತಿರುವ ಕಾಮಗಾರಿ, ಸಂಚಾರ ಮಾಡಲು ಬಸ್ಗಳಿಲ್ಲದೆ ಜನರ ಸಂಕಷ್ಟ. ಇದೆಲ್ಲ ಸಮಸ್ಯೆ ಇರೋದು ಬಸವನಗುಡಿ ಆದ ಬಳಿಕ ಇರುವ ನೆಟ್ಕಲಪ್ಪ ಸರ್ಕಲ್, ಎನ್ಆರ್ ಕಾಲೋನಿ ಸೇರಿದಂತೆ ಪದ್ಮನಾಭ ನಗರದ ಕಡೆಗೆ ಹೋಗಲು ಬಸ್ಗಳೇ ಬರ್ತಿಲ್ಲ. ಕಾರಣ ಅಂದ್ರೆ ರೋಡ್ ಕಿತ್ ಹಾಕಿದ್ದಾರೆ, ಆ ರಸ್ತೆಯಲ್ಲಿ ಹೋಗೋಕೆ ಆಗಲ್ಲ ಅನ್ನೋದು. ಶಾಪಿಂಗ್ ಅದು ಇದು ತುಂಬಾ ಇರುತ್ತೆ ಇಲ್ಲಿ, ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಇದು. ಆಮೇಲೆ ಡ್ಯೂಟಿಗೆ ಓಡಾಡೋರ್ಗಂತೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಡೈಲಿ. ಬಸ್ಸು ಅದೇನು ರೋಡ್ ರಿಪೇರಿ ಅಂತಾರೆ, ಸೈಡಲ್ಲೆಲ್ಲ ರೋಡೆಲ್ಲ ಕಿತ್ತಾಕಿದ್ದಾರೆ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಸರ್. ಸುಮ್ಮನೆ ಅದೇ ಈ ರಾಜಕೀಯ ವ್ಯಕ್ತಿಗಳಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ಸೇ ನೋಡಿಲ್ಲ ಈ ರೋಡಲ್ಲಿ. ಏನು ಅಲ್ಲಿ ಹೋಗಿ ಬಸವನಗುಡಿ ಇಳಿಬೇಕು, ಅಲ್ಲಿದ್ದ ನಾಗಸಂದ್ರ ಹೋಗ್ಬೇಕು ಅಂದರೆ ನೆಕ್ಸ್ಟು ಯಾವುದದು ಉಮಾ ಮಹೇಶ್ವರಿ ಟೆಂಪಲ್ ಇಳಿದು ಅಲ್ಲಿದ್ದ ಕ್ರಾಸ್ ಆಗಿ ಹೋಗ್ಬೇಕು ನಾವು. ಈ ರೋಡಲ್ಲಿ ಏನಂದರೆ ದೇವೇಗೌಡ ಪೆಟ್ರೋಲ್ ಬಂಕ್ವರೆಗೂ ಇದೆ, ಅಲ್ಲಿದ್ದನೂ ಬಸ್ಸಸ್ಸೇ ಇಲ್ಲ. ಇವಾಗ ನಮಗೆ ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗಿದೆ. ಎಲ್ಲ ಬೆಂಡ್ ಮಾಡಿರ್ತಾರೆ, ಅದು ಕಾಲಿಗೆ ತಾಗಿದ್ರೆ ಎಲ್ಲರೂ ಬೀಳ್ತಾರೆ. ರೋಡ್ ಇಷ್ಟು ದಿನ ಹಾಳಾಗಿದ್ದಕ್ಕೆ ಎಷ್ಟು ದಿನ ಬೇಕು ಇದಕ್ಕೆ ರಿಪೇರಿಗೆ? ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ, ಈಗ ಹಂಡ ತೆಗಿತಾರೆ ಹೋಗ್ತಾರೆ, ಅದೇ ಪ್ರಾಬ್ಲಮ್ ಇದೆ. ವೈಟ್ ಟಾಪಿಂಗ್ ಸೇರಿದಂತೆ ಬೇರೆ ಬೇರೆ ಉದ್ದೇಶಕ್ಕೆ ರಸ್ತೆ ಅಗೆಯಲಾಗಿದೆ. ಅಭಿವೃದ್ಧಿ ಆದ್ರೆ ಜನರಿಗೆ ಒಳ್ಳೇದು ಅನ್ನೋ ಕಾರಣಕ್ಕೆ ಜನರು ಸುಮ್ಮನಿದ್ದಾರೆ. ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಜನರಿಗೆ ಚಿತ್ರಹಿಂಸೆ ಕೊಡಲಾಗ್ತಿದೆ. ಕೆಲಸಕ್ಕೆ ಹೋಗುವ ಜನರು ಬಸ್ ಇಲ್ಲದೆ ಪರದಾಡ್ತಿದ್ದಾರೆ. ಸ್ವಂತ ವಾಹನಗಳಲ್ಲಿ ಓಡಾಡುವ ಜನರು ಗುಂಡಿಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಎನ್ಆರ್ ಕಾಲೋನಿ, ನೆಟ್ಕಲಪ್ಪ ಸರ್ಕಲ್, ತ್ಯಾಗರಾಜ ನಗರದ ಕಡೆಗೆ ಹೋಗೋ ಜನರಿಗೆ ಬಸ್ಗಳು ಬರದೆ 2 ಕಿಲೋಮೀಟರ್ ದೂರ ನಡ್ಕೊಂಡೇ ಓಡಾಡಬೇಕಿದೆ. ಕಳೆದ 2.5 ತಿಂಗಳಿನಿಂದ ಇದೇ ಪರಿಸ್ಥಿತಿ ಅಂತಾರೆ ಸ್ಥಳೀಯರು. ದಿವಸಕ್ಕೆ ಒಂದು 1/2 ಗಂಟೆ 20 ನಿಮಿಷಕ್ಕೆ ಒಂದೊಂದು ಬಸ್ಗಳು ಬರ್ತಾ ಇರುತ್ತೆ. ಮೆಜೆಸ್ಟಿಕ್ ಆ ಕಡೆಯಿಂದ ಬರೋದೆಲ್ಲ ಚಿಕ್ಕಲ್ ಸಂದ್ರ ಹೋಗುತ್ತೆ. ಕಾಲೋನಿಯಲ್ಲಿ ಇಳಿಯೋ ಪ್ರಯಾಣಿಕರು, ಕಾಲೋನಿಯಲ್ಲಿ ಇಳ್ಕೊಳ್ಳೋರು, ನೆಟ್ಕಲಪ್ಪ ಸರ್ಕಲ್ ಇಳಿಯೋರು, 31A ಬಸ್ ಅಂತಂದರೆ ತ್ಯಾಗರಾಜ ನಗರ ಇಳಿಯೋರಿಗೆ, ಅವರೆಲ್ಲ ಬಸ್ ಕಂಡು 2.5 ತಿಂಗಳಾಗಿದೆ ಈ ರೋಡಲ್ಲಿ. ಅವ್ರು ಬಸ್ಗೆ ಹೋಗ್ಬೇಕು ಅಂತಂದರೆ KR ರೋಡ್ ಕಡೆ ಶಾಸ್ತ್ರಿ ನಗರ ಹೋಗ್ಬೇಕು, ಇಲ್ಲಾಂದರೆ ಸೆಕೆಂಡ್ ಸ್ಟೇಜ್ ಕೆಳಗಡೆ ಹೋಗಿ ಅಲ್ಲೆಲ್ಲೋ ಬಸ್ ಬರುತ್ತಂತೆ.
ಮೆಜೆಸ್ಟಿಕ್ ಹೋಗೋರ್ಗು ಬಸ್ ಬರಲ್ಲ ಇಲ್ಲಿ. ಅದೇನೇ ಇರಲಿ, ಜನರ ಉದ್ಧಾರ ಮಾಡ್ತೀವಿ ಅನ್ನೋ ಪಾಲಿಕೆ ಈ ರೀತಿ ಅಭಿವೃದ್ಧಿ ಹೆಸರಲ್ಲಿ ಜನರ ಜೀವ ಹಿಂಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ. ಆದಷ್ಟು ಬೇಗ ಕಾಮಗಾರಿ ಮುಗಿಸಿದ್ರೆ ಜನರ ಹಿಡಿಶಾಪದಿಂದ ಪಾಲಿಕೆ ಪಾರಾಗಬಹುದು. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು.